ನಮಸ್ಕಾರ ಸ್ನೇಹಿತರೆ ಪಾರುಪಾಕಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ರವೆ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ನೀವಿನ್ನೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲೇ ಬಂದು ತಲುಪ್ತಾವು ಈಗ ರವೆ ದೋಸೆಗೆ ಏನೇನು ಹಾಕೋತೀನಿ ಅಂತ ತೋರಿಸ್ತೇನೆ ನೋಡ್ರಿ ಮೊದಲು ಒಂದು ಕಪ್ಪು ಗೋಧಿ ಹಿಟ್ಟು ತೆಗೆದುಕೊಂಡೆ ನೋಡ್ರಿ ಒಂದು ಕಪ್ಪು ಚರುಟಿ ರವೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತೆಗೆದುಕೊಂಡೆ ನೋಡ್ರಿ ಈ ಮೂರನ್ನು ಒಂದು ಪಾತ್ರೆಯೊಳಗೆ ಕಲಸ್ಕೊತಾ ಇದ್ದೀನಿ ನೋಡ್ರಿ ಈ ಹಿಟ್ಟನ್ನು ಮೊದಲ ಉಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಕಪ್ಪು ಹಸಿ ಕಡ್ಲಿ ಬೇಳೆ ಹಿಟ್ಟು ಹಾಕೋತೀನಿ ಇದನ್ನು ನಾಲ್ಕು ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದರಿಂದ ಎರಡು ಗ್ಲಾಸ್ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ ಗಂಟಾಗ್ದನ್ನ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಒಂದು ಅರ್ಧ ತಾಸು ಇದನ್ನು ಹಿಟ್ಟು ನೆನೆಯೋಕೆ ಬಿಡಬೇಕು ಅದರೊಳಗಿಂದ ರವೆ ಹಾಕಿರ್ತೀವಲ್ಲ ಇದು ರವೆ ನೆನಿಬೇಕು ಅಲ್ಲಿವರೆಗೂ ಇದನ್ನು ಹಿಟ್ಟನ್ನು ನೆನೆಯೋಕೆ ಬಿಡಬೇಕು ನೋಡ್ರಿ ಈಗ ಇದನ್ನ ಹಿಟ್ಟೆಲ್ಲ ಕಲಸಿದ್ದು ಆಯ್ತು ನೋಡ್ರಿ ಈ ರೀತಿ ಹದಕ್ಕೆ ಬರಬೇಕು ನೋಡ್ರಿ ಅದು ಈ ರೀತಿ ಒಮ್ಮೆ ದೋಸೆ ಮಾಡಿ ನೋಡ್ರಿ ನೀವು ಭಾಳ ಚಲೋ ಬರ್ತಾವೆ ಇವು ದಿಢೀರ್ನ ಒಮ್ಮೆ ದೋಸೆ ಮಾಡ್ಬೇಕಂತ ಅನ್ನಿಸ್ದಾಗ ಈ ರೀತಿ ರವೆ ದೋಸೆ ಮಾಡಿರಿ ತುಂಬ ಟೇಸ್ಟ್ ಆಗ್ತಾವೆ ಈಗ ನಾವು ಒಂದು ತಾಸು ಆಯ್ತು ನೋಡ್ರಿ ಈಗ ಗ್ಯಾಸ್ ಮ್ಯಾಗ ತವೆ ಹಂಚಿಟ್ಕೊಂಡು ದೋಸೆ ಹಂಚು ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟೆ ನೋಡ್ರಿ ಈಗ ಎಣ್ಣೆ ಕಾದ ನಂತರ ದೋಸೆ ಹಾಕೋತಾ ಇದ್ದೀನಿ ನೋಡ್ರಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ನೊಳಗೆ ತಿಳಿಸ್ರಿ ಇದೇ ರೀತಿ ರಾಗಿ ದೋಸೆನೂ ಮಾಡ್ಕೋಬೋದು ಗೋಧಿ ದೋಸೆನೂ ಭಾಳ ಟೇಸ್ಟ್ ಬರ್ತತಿ ಇದು ಇದು ರವೆ ದೋಸೆ ಭಾಳ ಟೇಸ್ಟ್ ಆಗ್ತತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈಗ ಈ ದೋಸೆನ ಮತ್ತೊಮ್ಮೆ ತಿರುಗಿಸಿ ಬೇಯಿಸ್ಕೋಬೇಕು ನೋಡ್ರಿ ಇದು ದಿಢೀರ್ನ ಬೇಕ ಮಾಡ್ಕೋಬೋದು ಈ ಅಕ್ಕಿ ನೆನಕು ಪ್ರಮೇಯನ ಇರೋದಿಲ್ಲ ಇದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈಗ ನೋಡ್ರಿ ಎಷ್ಟು ಚಲೋ ಬಂದೈತಿ ದೋಸೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಇದಕ್ಕೆ ನಾನು ಈರುಳ್ಳಿ ಪಲ್ಯ ಮಾಡ್ಕೊಂಡೇನಿ ನೀವು ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೊಡ್ರಿ ಈರುಳ್ಳಿ ಪಲ್ಯ ಆಲೂಗಡ್ಡೆ ಪಲ್ಯ ಯಾವುದಾದ್ರೂ ಮಾಡ್ಕೊಡ್ರಿ ಯಾವುದಾದ್ರೂ ಸರಿ ಹೋಗುತ್ತೆ ಈಗ ನಾನು ಇದಕ್ಕೆ ಈರುಳ್ಳಿ ಪಲ್ಯ ಮಾಡಿದ್ದೀನಿ ನೋಡ್ರಿ ನೀವು ಒಂದ್ಸಲ ಈರುಳ್ಳಿ ಪಲ್ಯ ರವೆ ದೋಸೆ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗ್ತತಿ ಈಗ ನೋಡ್ರಿ ದೋಸೆ ಎಲ್ಲ ರೆಡಿಯಾಗೋ ಇದೇ ರೀತಿ ಎಲ್ಲ ದೋಸೆನೂ ಮಾಡ್ಕೋಬೇಕು ನೋಡ್ರಿ ಈಗ ನಾನು ಈರುಳ್ಳಿ ಪಲ್ಯ ಮಾಡಿದ್ದೀನಿ ಇದನ್ನು ಸರ್ವ್ ಮಾಡ್ತೀನಿ ನೋಡ್ರಿ ಒಂದ್ಸಲ ತಿಂದು ನೋಡ್ರಿ ನಿಮಗೆ ಭಾಳ ಇಷ್ಟ ಆಗ್ತತಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ